ಗದ್ದುಗೆ ನೋಡೋದಕ್ಕೆ ಜನ ಸಾಗರವೇ ಸೇರ್ತಾ ಇದೆ. ಇಲ್ಲೇ ಶ್ರೀಗಳು ಭಕ್ತರಿಗೆ ದರ್ಶನವನ್ನ ಕೊಡ್ತಾ ಇದ್ರು. ಆದ್ರೆ ಈಗ ಶ್ರೀಗಳು ಅನಂತದೆಡೆಗೆ ಪಯಣ ಬೆಳೆಸಿದ್ದಾರೆ. ಇಲ್ಲಿಂದ ನಮ್ಮ ಎಡಿಟರ್ ಬೆಂಗಳೂರು ವಿಜಯಲಕ್ಷ್ಮಿ ಶಿಬರೂರು ನಡೆಸಿರುವ ವಾಕ್ಥ್ರೂವನ್ನು ನೋಡ್ಕೊಂಡು ಬರೋಣ. ನಾವೀಗ ಶಿವಕುಮಾರ ಸ್ವಾಮೀಜಿಗಳು ಭಕ್ತರಿಗೆ ಅಭಯ ಕೊಡ್ತಿದ್ದಂಥ ಧೈರ್ಯವನ್ನ ತುಂಬುತ್ತಿದ್ದಂಥ ಗದ್ದಿಗೆ ಹತ್ರ ನೋಡ್ತಾ ಇದ್ದೀವಿ. ನೋಡಿ, ಇದೇ ಗದ್ದಿಗೆಯಲ್ಲಿ ಕೂತು ಅವರು ತಾಮ್ರದ ಪತ್ರ ಏನಿದೆ ಆ ತಾಮ್ರದ ಪತ್ರದಲ್ಲಿ ತಾಮ್ರದ ಕಡ್ಡಿ ಹಿಡ್ಕೊಂಡು ಅಭಯದ ಮಾತುಗಳನ್ನ ಕೊಡ್ತಾ ಇದ್ರು. ಅದನ್ನ ತಾಯ್ತಕ್ಕೆ ಇಟ್ಕೊಂಡ್ರೆ ಏನೋ ಒಂಥರ ಆ ಒಂದು ಶಕ್ತಿ ಬಂದ ಹಾಗೆ, ಆತ್ಮವಿಶ್ವಾಸ ತುಂಬಿದ ಹಾಗಿರುತ್ತೆ. ಜೊತೆಗೆ ಸ್ವಾಮೀಜಿಗಳ ಪಾದುಕೆ ಕೂಡ ಇದೆ. ನೀವು ಆ ಪಾದುಕೆಗಳನ್ನ ನೋಡಿದ್ರೆ ನಡೆದಾಡುವ ದೇವರು ನಡೆದಾಡಿದಂತಹ ಪಾದುಕೆಯನ್ನ ನೀವು ಕಾಣ್ತಿರಬಹುದು. ಇದೇ ಪಾದುಕೆಯಲ್ಲಿ 111 ವರ್ಷ ಸಾರ್ಥಕತೆಯ ಹೆಜ್ಜೆಯನ್ನ ಇಟ್ಟವರು ಶಿವಕುಮಾರ ಸ್ವಾಮೀಜಿಯವರು. ಆ ಸಾರ್ಥಕ ಹೆಜ್ಜೆ ಇವತ್ತು ಇಷ್ಟೊಂದು ಅಪಾರ ಸಂಖ್ಯೆಯ ಭಕ್ತಾದಿಗಳನ್ನ ಹೊಂದಿದೆ. ಇದೇ ಗದ್ದುಗೆ ಇದೇ 100 ವರ್ಷ ದಾಟಿದ್ರು ಕೂಡ ಕಿಂಚಿತ್ತು ಕೈಯಲ್ಲಿ ಅಷ್ಟು ಸ್ಪಷ್ಟತೆ, ಅಷ್ಟು ಸ್ಫುಟತೆ, ಅಷ್ಟು ದೃಢತೆ ಇದ್ದ ಅಂತ ಕೈಗಳು ಆ ಅಕ್ಷರಗಳನ್ನ ನೀಟಾಗಿ ಬರೀತಿತ್ತು ತಾಮ್ರದ ಪತ್ರದಲ್ಲಿ. ಅಂತ ಪತ್ರವನ್ನ ಬರೆದು ಕೊಡುವಂತ ಜಾಗ ಇದು. ಇದನ್ನ ಇವತ್ತು ಭಕ್ತಾದಿಗಳು ಅತ್ಯಂತ ಪವಿತ್ರ ಭಾವದಿಂದ ನೋಡ್ತಾರೆ. ಎಷ್ಟೋ ಮಕ್ಕಳ ಕುತ್ತಿಗೆಯಲ್ಲಿ ಇವತ್ತು ಕೂಡ ತಾಯ್ತಾ ಇದೆ. ಮುಖ್ಯವಾಗಿ ಅಮಾವಾಸ್ಯೆಯ ದಿನ ಇಲ್ಲಿ ಬಂದು ಬರ್ಕೊಟ್ಟಿದ್ರು. ಸ್ವಾಮೀಜಿಗಳು ಮೂಢನಂಬಿಕೆಯ ಬಗ್ಗೆ ನಂಬಿಕೆ ಇಲ್ಲದಿದ್ರು ಕೂಡ ಎಲ್ಲೋ ಒಂದ್ ಕಡೆ ಜನರಲ್ಲಿ ವಿಶ್ವಾಸ ಮೂಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಗದ್ದುಗೆಯನ್ನ ಇಲ್ಲಿ ಇಡಲಾಗಿದೆ. ಗದ್ದುಗೆಯಲ್ಲಿ ಕೂತು ಪತ್ರವನ್ನ ಬರೆದಿದ್ದಾರೆ. ನೀವು ನೋಡಬಹುದು, ಈಗ ಎಲ್ಲರೂ ಭಕ್ತರು ಬಂದು ಇದನ್ನ ಅವರ ಒಂದು ಆಶೀರ್ವಾದವನ್ನ ಪಡೀತಾ ಇದ್ದಾರೆ. ನಡೆದಾಡುವ ದೇವರು ಅಂತಲೇ ಕರೆಸಿಕೊಳ್ತಿದ್ದಂತಹ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಯವರು ಭಕ್ತರಿಗೆ ಅಭಯವನ್ನ ಕೊಡ್ತಿದ್ದಂತ ಆವರಣದಲ್ಲಿ ನಾವಿದ್ದೀವಿ. ಅವರು ಪ್ರತಿಯೊಂದು ಅವರ ಆಡಳಿತ ಕಚೇರಿ ಇಲ್ಲಿದೆ. ನೋಡಿ, ಇಲ್ಲಿ ಇವತ್ತು ಬಾಗಿಲು ಹಾಕಿದೆ, ಸ್ವಾಮೀಜಿಗಳು ಇಲ್ಲ ಅನ್ನೋ ಕಾರಣಕ್ಕೋಸ್ಕರ. ಇಲ್ಲಿ 111 ವರ್ಷ ಆದರೂ ಕೂಡ ಶಾಲೆಯಾಗ್ಲಿ ಮಠದ ಪ್ರತಿ ಒಂದು ಕೆಲಸವನ್ನ ಖುದ್ದು ನಿಂತು ಅವರು ಕೆಲಸ ಮಾಡ್ತಿದ್ರು. ಎಲ್ಲಿವರೆಗೆ ಅಂದ್ರೆ ಒಂದು ಮಗುವಿಗೆ ಒಂದು ಬಕೆಟ್ಟಿನ ಸಮಸ್ಯೆ ಆದ್ರೂ ಕೂಡ ಆ ಮಗುವನ್ನ ಕರೆದು ಅದನ್ನ ಪರಿಹರಿಸ್ತಿದ್ರು. ಜೊತೆಗೆ ಪ್ರತಿ ಅಡ್ಮಿಷನ್ ಅನ್ನ ತಾವೇ ಕೂತ್ಕೊಂಡು ಮಾಡ್ತಿದ್ದವರು ಶಿವಕುಮಾರ ಸ್ವಾಮೀಜಿಯವರು. ಅವರ ಕಚೇರಿ ಭಾಗ ಇದು. ಇದು ಈ ಭಾಗದಲ್ಲಿ ಕಿರಿಯ ಸ್ವಾಮೀಜಿಗಳು ಇರ್ತಾರೆ. ಯಾಕಂದ್ರೆ ಈಗ ಮುಂದೆ ಸ್ವಾಮೀಜಿಗಳ ಎಲ್ಲ ಒಂದು ಜವಾಬ್ದಾರಿಯನ್ನ ತಾವು ನಿರ್ವಹಿಸಲಿಕ್ಕಿದ್ದಾರೆ. ಅವರ ಆಡಳಿತ ಕಚೇರಿ ಇದು. ಸೊ ಇಲ್ಲಿ ಎಲ್ಲ ಆವರಣವನ್ನ ನೋಡಿದಾಗ ಭಕ್ತಾದಿಗಳಿಗೆ ಇವತ್ತು ಕೂಡ ಎಲ್ಲೋ ಒಂದ್ ಕಡೆ ಸ್ವಾಮೀಜಿ ಇಲ್ಲ ಅನ್ನುವಂತ ನೋವು ಸದಾ ಕಾಡ್ತಾ ಇದೆ. ಆದ್ರೆ ಸ್ವಾಮೀಜಿಗಳು ಬಿಟ್ಟು ಹೋಗಿರುವಂತ ಆದರ್ಶವನ್ನ ಪಾಲಿಸಿದ್ರೆ ಸಾಕು, ಅದುವೇ ಸ್ವಾಮೀಜಿಗಳಿಗೆ ಕೊಡುವಂತ ಒಂದು ದೊಡ್ಡ ಅರ್ಪಣೆ ಅಂತ ಹೇಳ್ಬೋದು. ಸ್ವಾಮೀಜಿಗಳು ಸಾಮಾನ್ಯ ಜನ ನೀವು, ಆದ್ರೆ ಯಾವ ರೀತಿ ಅವರ ಆದರ್ಶಗಳನ್ನ ಪಾಲಿಸಬೇಕು ಅಂತ? ಮೇಡಮ್, ನಾವು ತಮಿಳುನಾಡಿಂದ ಬಂದಿರೋದು ಕೃಷ್ಣಗಿರಿ. ಸ್ವಾಮೀಜಿಯವರು ಜ್ಯೋತಿಯಾಗಿ ಪ್ರಪಂಚಕ್ಕೆ ಬಂದ್ರು, ಜ್ಯೋತಿ ಬೆಳಗಿಕ್ಕೆ ನಮಗೆಲ್ಲ ಮಾರ್ಗದರ್ಶನ ಕೊಟ್ಟು ವಿದ್ಯಾ ಬುದ್ಧಿಯಲ್ಲಿ ಹೇಳಿ ಮತ್ತೆ ಜ್ಯೋತಿ ಹತ್ರ ಹೋಗಿದ್ದಾರೆ, ಮತ್ತೆ ಕಲಿಕ್ಕೆ ಮತ್ತೆ ಜ್ಯೋತಿಯಾಗಿ ಬರ್ತಾರೆ. ಇದು ದೊಡ್ಡ ಕೊಡುಗೆ. ಇಡೀ ಭಾರತದಲ್ಲೂ ಕೂಡ ಇವತ್ತು ದುಃಖದಲ್ಲಿ ಶೋಕ ಮಾಡ್ತವ್ರೆ, ಮತ್ತೆ ಅವರು ಈ ಜಗತ್ತಿಗೆ ಹುಟ್ಟಿ ಬರಲಿ ಅಂತೇಳಿ ನಾನು ಆ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತೀನಿ. ನಮಗೆ ತಮಿಳ್ನಾಡಲ್ಲಿ ಕೂಡ 50,000 ಜನ ಇವತ್ತು ಅವ್ರಿಗೆ ಅವ್ರ ಬಗ್ಗೆ ಅಲ್ಲಿ ಪೂಜೆ ಪುಸ್ಕಾರ ದಾಸೋಹ ಮಾಡಿಸ್ತಾರೆ. ಕೃಷ್ಣಗಿರಿ, ಧರ್ಮಪುರಿ, ಪೆನ್ನಾಗರ ಎಲ್ಲ ತಾಲೂಕಲ್ಲೂ ಕೂಡ ನಮ್ಮ ತಮಿಳ್ನಾಡು ಕಡೆ ಇವತ್ತು ಅವ್ರು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನೀವು ಸ್ವಾಮೀಜಿಗಳ ಆದರ್ಶವನ್ನು ಯಾವ ರೀತಿ ಪಾಲಿಸ್ತಿದ್ರು ಯುವಕರಾಗಿ? ಅವರ ಜೀವನದಲ್ಲಿ ಇಟ್ಕೊಳ್ತಕ್ಕಂಥ ಸಾರ್ಥಕತೆ ಯಾವುದೂ ಇಲ್ಲ. ಜಗಜ್ಯೋತಿ ಅಂತಂದೇಳಿ ಅಭಿನವ ಬಸವಣ್ಣ ಇದ್ದಾಗ ಅವನು ಅವ್ರನ್ನ ಕಳ್ಕೊಂಡಿದ್ದಕ್ಕೆ ಇಡೀ ಕರ್ನಾಟಕ ಅಂತಲ್ಲ ಇಡೀ ದೇಶದಲ್ಲೇ ದುಃಖ ಇದೆ. ಆ ಭಕ್ತರಿಗೆ ಯಾವ ಥರ ಭಾವನೆಗಳು ಹೇಳ್ಕೊಳ್ಳೋಕೆ ಆಗ್ತಾ ಇಲ್ಲ. ಅಷ್ಟೊಂದು ಈ ಭಾರತದಲ್ಲೇ ಯಾವತ್ತೂ ಈ ಥರ ಆಗಲಾರ್ದಂತ ಪಟ್ಟಣ ಆಗಿದೆ. ನಾವು ದೇವರನ್ನ ನೋಡಿಲ್ಲ, ಆದ್ರೆ ಶಿವಕುಮಾರ ಸ್ವಾಮೀಜಿಯವರ ಮೂಲಕ ಅವರು ಕಾಯಕ ದಾಸೋಹಿಯಾಗಿರುವಂತ ಅವರ ಮೂಲಕ ದೇವರನ್ನ ಕಂಡ ಸಹಸ್ರಾರು ಲಕ್ಷಾಂತರ ಕೋಟಿ ಕೋಟಿ ಭಕ್ತರಿದ್ದಾರೆ. ಇವರು ಹೇಳಿದಾಗೆ ತಮಿಳುನಾಡಿನಲ್ಲೂ ಕೂಡ ಇವರ ಆದರ್ಶವನ್ನ ಅವರ ಹೆಸರಲ್ಲಿ ದಾಸೋಹವನ್ನ ಮಾಡ್ತಾ ಇದ್ದಾರಂತೆ. ಆ ರೀತಿ ಅವರಿಗೆ ಒಂದು ಶ್ರದ್ಧಾಂಜಲಿನ ಅರ್ಪಿಸ್ತಿದ್ದಾರೆ. ಈ ರೀತಿ ಸ್ವಾಮೀಜಿಗಳ ಆದರ್ಶವನ್ನ ಪ್ರತಿಯೊಬ್ಬರು ಮೈಗೂಡಿಸಿಕೊಳ್ಳುವಂತ ಒಂದು ಶಪಥವನ್ನ ಮಾಡಿದಂತೆ ಇವತ್ತು ಮಠದ ಅಂಗಳದಲ್ಲಿ ಬಂದಿದ್ದಾರೆ. ದುಃಖದ ನಡುವೆಯೂ ಶ್ರೀಮಠದಲ್ಲಿ ಅನ್ನದಾಸೋಹ, ಶ್ರೀಗಳ ಅಂತಿಮ ದರ್ಶನಕ್ಕೆ ಬಂದವರಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗ್ತಾನೆ ಇದೆ. ಸ್ವಯಂ ಪ್ರೇರಿತರಾಗಿ ದಾಸೋಹ ಸೇವೆಯಲ್ಲಿ ಭಕ್ತರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಪ್ರತಿನಿತ್ಯ 80 ಜನ ದಾಸೋಹಕ್ಕೆ ತರಕಾರಿಯನ್ನ ಕತ್ತರಿಸಿ ಕೊಡ್ತಾ ಇದ್ರು. ಆದರೆ ಇವತ್ತು
800 ಸಾವಿರ ಭಕ್ತರು ಈ ಒಂದು ತರಕಾರಿಯನ್ನ ಹೆಚ್ಚಿಕೊಡ್ತಾ ಇದ್ದಾರೆ. ಒಟ್ಟು 9 ಸ್ಥಳಗಳಲ್ಲಿ ತರಕಾರಿಯನ್ನ ಹೆಚ್ಚಿಕೊಡ್ತಾ ಇದ್ದು ಭಕ್ತರು ಈಗಾಗಲೇ ಅನ್ನ ದಾಸೋಹದ ಕಾರ್ಯದಲ್ಲಿ ತಮ್ಮ ಸೇವೆಯನ್ನ ಕೂಡ ಸಲ್ಲಿಸ್ತಾ ಇದ್ದಾರೆ. ಹಾಗಾದ್ರೆ ಭಕ್ತರು ಸ್ವಯಂ ಪ್ರೇರಿತರಾಗಿ ಯಾವ ರೀತಿಯಾಗಿ ಬರ್ತಾ ಇದ್ದಾರೆ, ಈ ಮೂಲಕ ಹೇಗೆ ಸೇವೆಯನ್ನು ಸಲ್ಲಿಸಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಶಾಲಿನಿ ಈಶ್ವರ್ ವಾಕ್ತೃ ಮೂಲಕ ತೋರಿಸಿಕೊಟ್ಟಿದ್ದಾರೆ, ನೋಡೋಣ. ದಾಸೋಹಕ್ಕೆ ಹೆಸರುವಾಸಿಯಾಗಿರುವಂತಹ ಸಿದ್ಧಗಂಗಾ ಮಠದಲ್ಲಿ ನಿರಂತರವಾಗಿ ಏನು ಅನ್ನದಾಸೋಹ ನಡೀತಾ ಇದೆ. ಶ್ರೀಗಳು ಲಿಂಗೈಕ್ಯರಾದ ನಂತರವೂ ಕೂಡ ಒಂದು ಕ್ಷಣವೂ ಕೂಡ ಇಲ್ಲಿ ಅನ್ನದಾಸೋಹ ನಿಂತಿಲ್ಲ ಅಂತ ಹೇಳ್ಬೋದು. ಸ್ವಯಂ ಪ್ರೇರಿತವಾಗಿ ಭಕ್ತಾದಿಗಳು ಬಂದು ಇಲ್ಲಿ ಅನ್ನದಾಸೋಹಕ್ಕೆ ಬೇಕಾಗಿರುವಂತಹ ಕೆಲಸಗಳಲ್ಲಿ ತೊಡಗ್ತಾ ಇದ್ದಾರೆ. ನನ್ನ ಬಲಭಾಗದಲ್ಲಿ ಈಗ ಕ್ಯಾಮ್ರಾಮ್ಯಾನ್ ಪ್ಯಾನ್ ಮಾಡಿ ತೋರಿಸ್ತಾರೆ. ಭಕ್ತರು ಇಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದು ತರಕಾರಿಗಳನ್ನು ಕಟ್ ಮಾಡೋದಾಗಿರ್ಬೋದು, ತರಕಾರಿಗಳನ್ನು ಸೋಸೋದು, ತೊಳೆಯೋದು, ಹೀಗೆ ಪ್ರತಿಯೊಂದು ಕೂಡ ದಾಸೋಹಕ್ಕೆ ಬೇಕಾಗುವಂಥ ಎಲ್ಲ ಕೆಲಸದಲ್ಲಿ ಸ್ವತಃ ಅವರೇ ಸ್ವಯಂ ಪ್ರೇರಿತವಾಗಿ ಬಂದು ಕೈ ಹಾಕಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಯಾವುದೇ ರೀತಿ ಭೇದ ಭಾವ ಇಲ್ಲ, ಬರೀ ಮಠದ ಸಿಬ್ಬಂದಿಗಳು ಅಷ್ಟೇ ಅಲ್ಲ, ಸ್ವಯಂ ಪ್ರೇರಿತವಾಗಿ ಭಕ್ತರು ಬರ್ತಾ ಇದ್ದಾರೆ. ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಏನು ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಮಠಕ್ಕೆ ಬರ್ತಾ ಇದ್ದಾರೆ. ಸೊ ಒಳಗಡೆನೂ ಕೂಡ ನಾನು ತೋರಿಸ್ತೀನಿ, ಇದು ಆವರಣ, ಮಠದ ಅಂಗಳದಲ್ಲಿ ಈಗ ನಡೀತಿರೋದು. ಸೊ ದೂರದ ಊರುಗಳಿಂದ ಅವರು ಬೆಳೆದಂತಹ ತರಕಾರಿಗಳನ್ನೆಲ್ಲೂ ಕೂಡ ತಂದು ಇಲ್ಲಿ ಶೇಖರಣೆ ಮಾಡ್ತಾ ಇದ್ದಾರೆ. ಸೊ ನಿನ್ನೆಯಿಂದ ನಿರಂತರವಾಗಿ ಇಲ್ಲಿ ಅನ್ನದಾಸೋಹ ನಡೀತಾ ಇದೆ, ನಿರಂತರವಾಗಿ ಅಡುಗೆಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಬೇಕಾಗಿರುವಂತಹ ತರಕಾರಿಗಳನ್ನಾಗಿರ್ಬೋದು ಎಲ್ಲವನ್ನೂ ಕೂಡ ಕೆಲವೊಂದಷ್ಟು ಭಕ್ತರು ಇಲ್ಲಿ ತಂದಾಗ್ತಾ ಇದ್ದಾರೆ. ಮತ್ತೊಂದಷ್ಟು ಟ್ರಸ್ಟ್ ಅಂದ್ರೆ ಮಠದ ಕಡೆಯಿಂದಲೇ ಕೂಡ ಸಾಕಷ್ಟು ತರಕಾರಿಗಳು ಏನು ಅಡುಗೆಗೆ ಬೇಕಾಗಿರುವಂತಹ ಎಲ್ಲಾ ತರಕಾರಿಗಳನ್ನ ತಂದು ಇಲ್ಲಿ ಹಾಕ್ತಾ ಇದ್ದಾರೆ. ಇನ್ನು ಈ ಭಾಗದಲ್ಲಿ ನೋಡಬಹುದು ಎಲ್ಲರೂ ಕೂಡ ಹಿರಿಯರು ಕಿರಿಯರು ಅಂತ ಭೇದ ಭಾವ ಇಲ್ಲದೇ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಇಲ್ಲಿ ತರಕಾರಿಗಳನ್ನ ಕಟ್ ಮಾಡ್ತಾ ಇದ್ದಾರೆ. ಸೊ ಲಕ್ಷಾಂತರ ಭಕ್ತರು ಬೆಳಗಿನಿಂದಲೂ ಕೂಡ ಈಗಾಗಲೇ ಏನು ಇಲ್ಲಿ ಉಪಾಹಾರ ಸ್ಟಾರ್ಟ್ ಆಗಿದೆ, ಸಾಕಷ್ಟು ಭಕ್ತರು ಈಗಾಗಲೇ ಉಪಾಹಾರನ ಸೇವಿಸ್ತಾ ಇದ್ದಾರೆ. ಏನು ತರಕಾರಿ ಕಟ್ ಮಾಡ್ತಾರೆ, ಅವರ ಮುಖ್ಯ ಇನ್ಚಾರ್ಜ್ ನನ್ನ ಜೊತೆ ಇದ್ದಾರೆ ಅಶೋಕ್ ಅಂತ, ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ಶ್ರೀಗಳು ಲಿಂಗೈಕ್ಯರಾದ ನಂತರ ಒಂದು ಕ್ಷಣವೂ ಕೂಡ ಇಲ್ಲಿ ನಿಂತಿಲ್ಲ, ನಿರಂತರವಾಗಿ ದಾಸೋಹ ನಡೀತಾ ಇದೆ, ಏನು ಹೇಳ್ತಾರೆ? ಒಂದು ನಿಮಿಷನೂ ನಿಂತಿಲ್ಲ ದಾಸೋಹ, ಎಲ್ಲ ಕೆಲಸಗಳು ನಡ್ಕೊಂಡು ಹೋಗ್ತಾ ಇದ್ದಾವೆ. ಈಗ ಎಷ್ಟು ಮಾಡಿದೀವಿ ಅಂತ ನಮಗೇನು ಗೊತ್ತಿಲ್ಲ, ಮಾಡ್ತಾವ್ರೆ ನೀಡ್ತಾವ್ರೆ. ಸರ್ ಇಲ್ಲಿ ಯಾರು ಕೂಡ ನೀವು ಇದ್ ಮಾಡಿ ಕಟ್ ಮಾಡಿ ಯಾರು ಹೇಳ್ತಾ ಇಲ್ಲ, ಎಲ್ಲ ಕೂಡ ಸ್ವಯಂ ಪ್ರೇರಿತವಾಗಿ ಬಂದು ಮಾಡ್ತಾ ಇದ್ದಾರೆ. ಬರೀ ಮಠದ ಭಕ್ತರು ಅಂದ್ರೆ ಇಲ್ಲಿ ಮಠದವರು ಅಷ್ಟೇ ಅಲ್ಲ, ಭಕ್ತಾದಿಗಳು ಕೂಡ ಒಂದು ಕೈ ಜೋಡಿ ಭಕ್ತಾದಿಗಳು ಮತ್ತೆ ಅವ್ರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇಂಥ ಕೆಲಸ ಅಂತ ಕೆಲಸ ಅಂತ ಏನಿಲ್ಲ, ಅವ್ರು ಮೆಣಸಿನಕಾಯಿ ಸಿಪ್ಪೆ ಬಿಡಿಸ್ಕೊಟ್ರು, ಇದ್ರ ತೋಟ ಬಿಡಿಸ್ಕೊಟ್ರು, ಈರುಳ್ಳಿ ಸಿಪ್ಪೆ ಬಿಡಿಸ್ಕೊಡ್ತಾ ಇದ್ದಾರೆ, ತರಕಾರಿನೂ ಹೆಚ್ಚಿಕೊಡ್ತಾ ಇದ್ದಾರೆ, ಮತ್ತೇನು ಬೇಕಾದ್ರೆ ಏನಾರು ಕೆಲಸ ಮಾಡ್ಬೇಕಂತ ನಮ್ಮ ವಾಲಂಟಿಯರ್ ಬಂದು ಕೇಳ್ತಾ ಇದ್ದಾರೆ. ಎಲ್ಲ ಕಡೆಯಿಂದನೂ ಬಂದಿದ್ದಾರೆ, ಎಲ್ಲ ಉತ್ತರ ಕರ್ನಾಟಕದಿಂದನೂ, ಎಲ್ಲ ಮಠದ ಸ್ವಾಮೀಜಿಯವ್ರನ್ನ ದರ್ಶನ ಮಾಡೋಕ್ಕೋಸ್ಕರ ಇದು ಮಾಡ್ತಾ ಬರ್ತಿದ್ದಾರೆ. ಇಲ್ಲಿನ ಇನ್ಚಾರ್ಜ್ ಅಶೋಕ್ ಅವರು ಹೇಳುವಂತಹ ಮಾತು. ಸೊ ಸ್ವಯಂ ಪ್ರೇರಿತವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಇಲ್ಲಿ ಕೆಲಸದಲ್ಲಿ ತೊಡಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಹೆಣ್ಮಕ್ಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಕೈ ಜೋಡಿಸಿದ್ದಾರೆ ಅಂತ ಹೇಳ್ಬೋದು. ಪ್ರತಿನಿತ್ಯ ಇಲ್ಲಿ 80-100 ಜನ ಸಿಬ್ಬಂದಿಗಳು ದಾಸೋಹಕ್ಕೆ ತರಕಾರಿ ಕಟ್ ಮಾಡೋದಕ್ಕೆ ತೊಡಗ್ತಾ ಇದ್ರು. ಇವತ್ತು 800-1,000 ಜನ ಭಕ್ತರೂ ಸೇರಿ ಮಠದ ಸಿಬ್ಬಂದಿಗಳೂ ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ಸ್ವಯಂ ಪ್ರೇರಿತವಾಗಿ ತರಕಾರಿಗಳನ್ನ ಕಟ್ ಮಾಡೋದ್ರಲ್ಲಿ ತೊಡಗಿದ್ದಾರೆ. ಮಠದ ಹೊರಭಾಗ ಅಂದ್ರೆ ಏನು ದೂರದ ಊರುಗಳಿಂದ ಭಕ್ತರು ಬರ್ತಾರೆ, ಅವ್ರು ಯಾರಿಗೂ ಕೂಡ ತೊಂದರೆ ಆಗಬಾರ್ದು, ಎಲ್ಲರಿಗೂ ಕೂಡ ಮಠದಲ್ಲಿ ಒಳಗಡೆ ಬರೋದಕ್ಕೆ ಅವಕಾಶ ಕೊಡಲ್ಲ. ಅಂದ್ರೆ ಕ್ಯೂ ಅಲ್ಲಿ ಬರಬೇಕು, ಕ್ಯೂ ಅಲ್ಲಿ ಶ್ರೀಗಳ ಅಂತಿಮ ದರ್ಶನವನ್ನ ಪಡೆದು ಹಿಂತಿರುಗಬೇಕು. ಹೀಗಾಗಿ ಒಳಗಡೆ ಯಾರಿಗೆ ದಾಸೋಹಕ್ಕೆ ಸಾಧ್ಯವಾಗಲ್ವೋ ಅವರೆಲ್ಲರೂ ಕೂಡ ಮಠದ ಹೊರಭಾಗದಲ್ಲಿ ಏನು ಮೈದಾನಗಳಿದೆ, ಬಸ್ ಸ್ಟ್ಯಾಂಡ್ಗಳಿದೆ, ಇಲ್ಲಿ ಅವ್ರಿಗೆ ಅನ್ನದಾಸೋಹದ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಒಟ್ಟು 7 ಕಡೆ ಅನ್ನದಾಸೋಹಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಅಲ್ಲಿನ ಸಿಬ್ಬಂದಿಗಳಾಗಿರ್ಬೋದು, ಸ್ವತಃ ಭಕ್ತಾದಿಗಳು ಮಠದ ಸುತ್ತಮುತ್ತ ಏನು 7 ಒಂದು ಸೆಂಟರ್ಗಳಲ್ಲಿ ಅನ್ನದಾಸೋಹಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಕರೆದಾಡುವ ದೇವರು ಅಂತಾನೆ ಹೆಸರುವಾಸಿಯಾಗಿರೋರಿಗೆ ಭಕ್ತರು ತೋರಿಸ್ತಿರುವಂತಹ ಭಕ್ತಿ. ಕ್ಯಾಮ್ರಾ ಪರ್ಸನ್ ಅಂಬಿಕಾ ಪ್ರಸನ್ನ ಜೊತೆ ಶಾಲಿನೀಶ್ವರ್, ನ್ಯೂಸ್ 18 ಕನ್ನಡ, ತುಮಕೂರು. ಶ್ರೀಗಳಿಗೆ ಗೋವುಗಳಂದ್ರೆ ತುಂಬಾನೇ ಪ್ರೀತಿ. ಶ್ರೀಗಳ ಅಗಲಿಕೆಗೆ ಗೋವುಗಳು ಕೂಡ ಮೂಕ ವೇದನೆಯನ್ನ ಅನುಭವಿಸ್ತಾ ಇವೆ. ಗೋಶಾಲೆಯಿಂದ ಬೆಂಗಳೂರು ನಟರಂತ ವಿಜಯಲಕ್ಷ್ಮಿ ಶಿಬಿರ ನಡೆಸಿರುವ ವಾಕ್ಥ್ರೂವನ್ನ ನೋಡೋಣ. ಅನ್ನೋದನ್ನ ಅಕ್ಷರಶಃ ತಮ್ಮ ಜೀವನದಲ್ಲಿ ಪಾಲಿಸಿದ್ದು ಮಾತ್ರವಲ್ಲದೆ ಅದನ್ನ ಇತರರೂ ಪಾಲಿಸುವಂತೆ ಮಾಡಿದವರು ಶಿವಕುಮಾರ ಸ್ವಾಮೀಜಿಗಳು. ಇವರು ಇಲ್ಲಿ ಓದುತ್ತಿರುವಂತಹ ಮಕ್ಕಳಿಗೆ ಬರೀ ವಿದ್ಯೆ ಮಾತ್ರ ಅಲ್ಲ, ಆ ವಿದ್ಯೆಯ ಮೂಲಕ ಯಾವ ರೀತಿ ಜೀವನ ಪಾಠವನ್ನು ಕಲಿಸಿದ್ರು ಅನ್ನೋದಕ್ಕೆ ಈ ಗೋಶಾಲೆಯೇ ಸಾಕ್ಷಿ. ಇಲ್ಲಿ
ನೀವು ನೋಡ್ತಿರ್ಬೋದು ಇದೊಂದು ಗೋಶಾಲೆ. ಇಲ್ಲಿನ ವಿದ್ಯಾರ್ಥಿಗಳು, ಇಲ್ಲಿ ಶಾಲೆಯಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿಗಳಿಗೆ ಗೋಪಾಲನೆ, ಕೃಷಿ, ಈ ರೀತಿಯ ಜೀವನ ಕಪ್ಪಾಠವನ್ನ ಕಲಿಸ್ತಿದ್ರು. ಯಾವ ರೀತಿ ಮುಂದೆ ಖಾಲಿ ವಿದ್ಯೆ ಕಲಿತ್ರೆ ಸಾಕಾಗಲ್ಲ, ನಾಳೆ ನಿರುದ್ಯೋಗಿ ಆಗಬಾರ್ದು, ಅವನು ಮುಂದೆ ಹೋಗಿ ತಮ್ಮ ಕುಟುಂಬದವರಿಗೆ ಅವನು ಆಧಾರ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವನಿಗೆ ಬೇರೆ ಬೇರೆ ಒಂದು ಕೌಶಲ್ಯವನ್ನ ಕಲಿಸಿದ್ರು. ಅದರಲ್ಲಿ ಪಶು ಸಾಕಾಣಿಕೆ ಹೌದು, ಯಾಕಂದ್ರೆ ಇಲ್ಲಿ ಬರ್ತಿರುವಂತಹ ಹೆಚ್ಚಿನ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಾಗಿರ್ತಾರೆ. ಹಾಗಾಗಿ ಅವರು ಪಟ್ಟಣಕ್ಕೆ ಬಂದ ಮೇಲೆ ಈ ಕೃಷಿ ಅಥವಾ ಇಂಥ ಪಶು ಸಂಗೋಪನೆಯಿಂದ ವಿಮುಖರಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ದೊಡ್ಡ ಗೋಶಾಲೆಯನ್ನು ಮಾಡಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳು ಇದನ್ನು ಪಾಲನೆ ಮಾಡ್ತಾರೆ. ಈಗ ಶಿವಕುಮಾರ ಸ್ವಾಮೀಜಿ, ಇಲ್ಲಿ ನೀವಿರುವಾಗ ತುಂಬ ಬಡತನದಿಂದ ಬಂದ ಮಕ್ಕಳಿಗೆ ವಿದ್ಯೆಯನ್ನು ಕೊಡ್ತಿದ್ದಾರೆ, ಬಡತನದಲ್ಲಿ ಬಂದವರಿಗೆ ಅನ್ನದ ಹಸಿವನ್ನು ಕೂಡ ನೀಗಿಸ್ತಿದ್ರು. ಸೊ ಯಾವ ರೀತಿ ಇಲ್ಲಿ ಒಂದು ವಿದ್ಯೆಯ ಒಂದು ಇದಿರ್ತಿತ್ತು ಮೇಡಮ್? ಹೇಳಬೇಕೆಂದರೆ ಸಿದ್ಧಗಂಗಾ ಮಠ ಕರ್ನಾಟಕದಲ್ಲೇ ಪವಿತ್ರ ಸ್ಥಾನ, ವಿದ್ಯಾರ್ಥಿಗಳಿಗೆ ಪುಣ್ಯಸ್ಥಳ, ಕರ್ನಾಟಕಕ್ಕೆ ಪುಣ್ಯಸ್ಥಾನ. ಬಡವರಲ್ಲಿ ಬಡವರಿಗೆ ಓದಬೇಕಂತಂದರೆ ಈ ಸಿದ್ಧಗಂಗಾ ಮಠ ಬಿಟ್ಟರೆ ಇನ್ನೂ ಒಂದು ಮಠ ಯಾವುದಿಲ್ಲ ಅಂತ ನನ್ನ ಭಾವನೆ. ಬಡ ಮಕ್ಕಳಿಗೆ ಒಂದು ಒಂದು ಹೊತ್ತಿಗೆ ಊಟ ಹಾಕಕ್ಕೆ ಹೆಂಗಪ್ಪ ಅನ್ನಂಗಿದೆ. ಇಲ್ಲಿ 10,000 ಜನ ನಾವು ಊಟ ಮಾಡ್ತೀವಿ ಅಂತಂದರೆ ಅದು ನಮ್ಮ ಶಿವಕುಮಾರ ಸ್ವಾಮೀಜಿಯಿಂದನೇ. ಅದಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ನಾವು ತುಂಬ ಬಡತನದಿಂದ ಬಂದಿದ್ದು, ನಮ್ಮ ಇದರಲ್ಲಿ ಇವಾಗ ಎಲ್ಲಿ ನಾವು ಊಟ ಮಾಡಿ ಇದು ಮಾಡೋಕ್ಕಾಗಲ್ಲ ಅಂತಂದು ನಮ್ಮ ತಂದೆ ತಾಯಿಗಳೆಲ್ಲ ಇಲ್ಲಿ ಸೇರಿಸಿದ್ವಿ. 4 ವರ್ಷದಿಂದ ನಾವು ಇಲ್ಲಿ ಊಟ ಮಾಡಿದ್ದೀವಿ, ಊಟ ಮಾಡಿಬಿಟ್ಟು ವಿದ್ಯೆನೂ ಕಲ್ತಿದ್ದೀವಿ ಅವರಿಂದ. ಶಿವಕುಮಾರ ಸ್ವಾಮೀಜಿ, ಸಿದ್ಧಗಂಗಾ ಮಠದ ಮಕ್ಕಳ ವಿಶೇಷತೆ ಅಂದರೆ ಇಲ್ಲಿ ಏನು ಲಕ್ಸುರಿ ಕೊಡಲ್ಲ, ಒಂದು ಚಾಪೆ ಒಂದು ದಿಂಬು ಅಷ್ಟೇ ಕೊಡ್ತಾರೆ ಮಕ್ಕಳಿಗೆ, ಯಾವ ಲಕ್ಸುರಿನೂ ಕೊಡಲ್ಲ. ವಿದ್ಯೆ ಅಂದರೆ ಕಷ್ಟದಿಂದ ವಿದ್ಯೆಯನ್ನು ಸಂಪಾದಿಸದೆ ಅದಕ್ಕೊಂದು ವ್ಯಾಲ್ಯೂ ಬರುತ್ತೆ ಅನ್ನುವಂಥದ್ದು ಅವರದು ತತ್ವ ಆಗಿತ್ತು. ಏನು ವ್ಯವಸ್ಥೆ ಇರುತ್ತದೆ ನಿಮಗೆ ಹಾಸ್ಟೆಲಲ್ಲಿ ಇರುವಾಗ? ಮೇಡಮ್ ಎಲ್ಲ ಥರ ವ್ಯವಸ್ಥೆ ಇದೆ, ಏನು ವ್ಯವಸ್ಥೆ ಇಲ್ಲ ಅನ್ನೋ ಥರ ಇಲ್ಲ. ಏನು ಮನೇಲಿ ಏನು ಕೊಡ್ತಾರೆ ಅದು ಅದಕ್ಕಿಂತ 1-2 ನಮ್ಮ ಸಮಾಜಿಗೆ ಕೊಡ್ತಾರೆ. ಆಮೇಲೆ ಹೆಂಗಿರ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ, ಸಮಾಜದಲ್ಲಿ ಹೆಂಗಿರ್ಬೇಕು, ಯಾವ ಥರ ಮಾತಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ. ಆಮೇಲೆ ಸಂಜೆ ಪ್ರೇಯರಿಗೆ ಅವರೇ ಬಂದು, ಇವಾಗ ಎಲ್ಲ ಕಡೆ ಹೋದರೆ ಪೀಠಾಧ್ಯಕ್ಷರು ಅವರೇ ಇರಲ್ಲ, ಬಟ್ ಇವರೇ ಬಂದುಬಿಟ್ಟು ಕತೆ ಹೇಳ್ಕೊಡ್, ಕತೆಗಳಿಂದ ಹಿಡಿದು ಒಂದು ಸಣ್ಣ ಸಣ್ಣ ಕತೆ ಹೇಳಿ ನಮಗೆ ಈ ಥರ ಇದೆ ಜೀವನ, ಹಿಂಗೆ ಹೋಗಬೇಕು, ಈ ಥರ ಬದುಕಬೇಕು ಅನ್ನೋದನ್ನ ನಮಗೆ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಎಲ್ಲಿ ಯಾವುದೇ ರೀತಿಯಾಗಲಿ ಒಬ್ಬ ವಿದ್ಯಾರ್ಥಿಗೆ ಇವತ್ತು ಡೊನೇಷನ್ ಕಟ್ಟೋಕ್ಕಾಗಲ್ಲ ಅನ್ನೋದು ಇದ್ರೂ ಈ ಮಠದಲ್ಲಿ ಆದರೆ ಆ ರೀತಿ ಏನಿಲ್ಲ, ಅವರೇ ಓದಿಸ್ತಾರೆ, ಬಿಟ್ಟು ಜಾಬ್ ಮಾಡಿಸ್ತಾರೆ, ಆಮೇಲೆ ಹೆಂಗೆ ಬದುಕಬೇಕು ಜೀವನದಲ್ಲಿ ಸ್ವಂತ ಕಾಲ ಮೇಲೆ ಅನ್ನೋದು ನಿಲ್ಲಿಸ್ತಾರೆ. ಅದನ್ನ ಶಿವಕುಮಾರ ಸ್ವಾಮೀಜಿಯಲ್ಲಿ ನೋಡಿದ್ದೀವಿ. ಮತ್ತು ಇವತ್ತಿನ ಮಠದ ವಿದ್ಯಾರ್ಥಿಗಳು ಅಷ್ಟೇ, ಇವತ್ತು ನಾವು ಭಾರತ ರತ್ನ ಕೊಡಬೇಕು ಅಂತ ನಾವೆಲ್ಲ ಹೋರಾಡಿದ್ವಿ, ಎಲ್ಲ ಮಾಡಿದ್ವು, ಬಟ್ CM ಅವ್ರ ಹತ್ರನೂ ಮಾತಾಡಿದ್ದಾರೆ. ಹಳೆ ವಿದ್ಯಾರ್ಥಿಗಳು ಅವತ್ತು ಬಂದಾಗಲೂ ಮಾತಾಡಿದಾಗ ಮಾಡ್ಸೋಣ ನೋಡೋಣ ಅಂತ ಹೇಳಿದ್ದಾರೆ ಅಷ್ಟೇ, ಬಟ್ ಯಾರ ರೀತಿ ಏನೇ ಆಗಲಿ ಮಾಡಿಲ್ಲ. ಈಗ ಅವರು ನಿಜವಾದ ಭಾರತ ರತ್ನ, ಅವರಿಗೆ ಕೊಟ್ಟು ಭಾರತ ರತ್ನ ಆಗಬೇಕಾಗಿಲ್ಲ, ಅವರು ನಮ್ಮ ಕರುನಾಡಿನ, ನಮ್ಮ ದೇಶದ, ನಮ್ಮ ವಿಶ್ವದ ರತ್ನ, ಅನರ್ಘ್ಯ ರತ್ನ ಅಂತ ಹೇಳ್ಬೋದು. ಆಮೇಲೆ ಈ ವಿದ್ಯಾರ್ಥಿಗಳ ಮಾತಲ್ಲಿ ಒಂದು ಅಂತೂ ನಾವು ಸ್ಪಷ್ಟವಾಗಿ ಕಂಡಿದ್ದೀವಿ, ಶಿವಕುಮಾರ ಸ್ವಾಮೀಜಿಗಳು ತ್ರಿವಿಧ ದಾಸೋಹಿ ಅಲ್ಲ, 4 ವಿಧದ ದಾಸೋಹಿ: ಅನ್ನ, ಅದೇ ರೀತಿ ವಿದ್ಯೆ, ವಸತಿಯ ಜೊತೆಗೆ ಇಷ್ಟು ಮಂದಿಗೆ ಸಂಸ್ಕಾರ ಕಳಿಸಿ ಒಂದು ಉತ್ತಮ ಸಮಾಜವನ್ನು ನಿರ್ಮಿಸುವಲ್ಲಿ ಅವರು ಅತ್ಯಂತ ಒಂದು ಒಳ್ಳೆ ಅಡಿಪಾಯ ಹಾಕಿದ್ದಾರೆ. ಕ್ಯಾಮರಾಮನ್ ಗಗನ್ ಜೊತೆ ವಿಜಯಲಕ್ಷ್ಮಿ ಶಿವರೂರು, News 18 ಕನ್ನಡ, ತುಮಕೂರು. ಬಡ ಬಗ್ಗರ ಪಾಲಿನ ದಾಸೋಹ ನಿಧಿ ಕಾಯಕ ಯೋಗಿ ಅಭಿನವ ಬಸವಣ್ಣನಾಗಿರುವಂತಹ ಶಿವಕುಮಾರ ಸ್ವಾಮೀಜಿಗಳು ಇಲ್ಲಿಲ್ಲ ಅನ್ನೋದನ್ನ ಯಾರು ಕೂಡ ಈಗಲೂ ಕೂಡ ಇಲ್ಲ ಅನ್ನೋದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಜೊತೆನೇ ಇದ್ದಾರೆ, ಅವರ ಕಾಯಕ ನಮ್ಮ ಜೊತೆ ಇದೆ, ಅವರು ಪಾಲಿಸಿದಂಥ ತತ್ವಗಳು ನಮ್ಮ ಜೊತೆ ಇದೆ, ಸಂಸ್ಕಾರ ನಮ್ಮ ಜೊತೆ ಇದೆ ಅನ್ನೋದನ್ನೇ ಅರಿತು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಶಿವಕುಮಾರ ಸ್ವಾಮೀಜಿಗಳ ಪಾರ್ಥಿವ ಶರೀರದ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ, ತಮ್ಮ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಈಗಾಗಲೇ ಸಹಸ್ರ ಸಂಖ್ಯೆಯಲ್ಲಿ ಸಾಕಷ್ಟು ಭಕ್ತರು ಬರ್ತಾ ಇದ್ದಾರೆ. ನಡೆದಾಡುವ ದೇವರಿಗೆ ತಮ್ಮ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಚಿರನಿದ್ರೆಗೆ ಜಾರಿದ ಸಂಕಲ್ಪ ಯೋಗಿಗೆ ಕೊನೆಯ ಪ್ರಾರ್ಥನೆಯನ್ನು ಸಲ್ಲಿಸುವುದರ ಮೂಲಕ ತಮ್ಮ ಶ್ರದ್ಧಾಂಜಲಿಯನ್ನ ಅರ್ಪಿಸ್ತಾ ಇದ್ದಾರೆ. ದೇವಪುರುಷ ನಿತ್ಯ ಚೇತನ ದೈವಾಧೀನರಾದಂತಹ ಹಿನ್ನೆಲೆಯಲ್ಲಿ ಈಗಲೂ ಕೂಡ ಮಠದಲ್ಲಿ ಅನ್ನದಾಸೋಹ ನಿರಂತರವಾಗಿ ನಡೀತಾ ಇದೆ. ಪ್ರಸಾದ ಯಾವತ್ತೂ ಕೂಡ ನಿಲ್ಲೇಬಾರದು, ಪ್ರಸಾದವನ್ನು ಸ್ವೀಕರಿಸಿ ಹೋಗಿ ಅಂತ ಪ್ರತಿಯೊಬ್ಬರಿಗೂ ಕೂಡ, ಯಾರೇ ಬಂದರೂ ಕೂಡ ಮಠಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಪ್ರತಿನಿತ್ಯ ಪ್ರತಿ ಸಂದರ್ಭದಲ್ಲೂ ಹೇಳ್ತಾ ಇದ್ದಂತಹ ಮಾತು ಇದು ಶಿವಕುಮಾರ ಸ್ವಾಮೀಜಿಗಳು. ಅದರಂತೆ ಇವತ್ತು ಕೂಡ ನಿರಂತರ ದಾಸೋಹ ನಡೀತಾ ಇದೆ. ನಿನ್ನೆಯಿಂದಲೂ ಕೂಡ
ಭಕ್ತರಿಗೆ ಯಾರಿಗೂ ಕೂಡ ಅನಾನುಕೂಲ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ನಿರಂತರ ನಿತ್ಯ ದಾಸೋಹ ಅಲ್ಲಿ ನಡೀತಾನೆ ಇರೋದನ್ನ ಗಮನಿಸ್ತಾ ಇದ್ವಿ. ಲಕ್ಷಾಂತರ ಸಂಖ್ಯೆಯಲ್ಲಿ ಸಾಕಷ್ಟು ಭಕ್ತರು ಬಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಈಗಲೂ ಕೂಡ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಜನಸಾಗರ ಹರಿದು ಬರ್ತಾ ಇದೆ. ಶಿವಕುಮಾರ ಸ್ವಾಮೀಜಿಗಳ ಅಂತಿಮ ನಮನವನ್ನ ಸಲ್ಲಿಸಬೇಕು, ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ ಮಧ್ಯಾಹ್ನ 3 ಗಂಟೆಯವರೆಗೂ ಕೂಡ ಕಾಯಕ ಯೋಗ್ಯ ದರ್ಶನವನ್ನ ಮಾಡೋದಕ್ಕೆ ಸಾರ್ವಜನಿಕರಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಆನಂತರ 4 ಗಂಟೆಯಿಂದ ಕ್ರಿಯಾ ವಿಧಾನಗಳ ಆರಂಭ ಆಗುತ್ತೆ. ಅವರ ಗುರುಗಳು ಶಿವಕುಮಾರ ಸ್ವಾಮೀಜಿಗಳ ಗುರುಗಳ ಒಂದು ಕ್ರಿಯಾ ಸಮಾಧಿ ಯಾವ ರೀತಿಯಾಗಿ ನಡೆಯಿತೋ ಅದೇ ರೀತಿಯಾಗಿ ನನ್ನ ಕ್ರಿಯಾ ಸಮಾಧಿ ಕೂಡ ನಡಿಬೇಕು ಅನ್ನುವಂತಹ ಆಶಯವನ್ನ ವ್ಯಕ್ತಪಡಿಸಿದ್ದು, ಅದೇ ರೀತಿಯಲ್ಲಿ ಇವತ್ತು ಕ್ರಿಯಾ ಸಮಾಧಿ ಕೂಡ ನಡೆಯುತ್ತೆ. ಹಳೆ ಮಠದ ಮುಂಭಾಗದಲ್ಲಿ ಸಮಾಧಿಯನ್ನು ಕೂಡ ನಿರ್ಮಾಣ ಮಾಡಲಾಗುತ್ತೆ. ಹೊರಭಾಗದಲ್ಲಿ ಹಸಿರು ಚರ್ಪರವನ್ನು ಕೂಡ ಈಗಾಗಲೇ ನಿರ್ಮಾಣ ಮಾಡಲಾಗಿದ್ದು, ಶ್ರೀಗಳಿಗೆ ಕೊನೆಯ ಪಾದ ಪೂಜೆ ಮಾಡುವ ಸಾಧ್ಯತೆ ಇದೆ. ಯಾವತ್ತಿಗೂ ಕೂಡ ಒಂದು ಕಡೆ ಧರ್ಮ ಇನ್ನೊಂದು ಕಡೆ ಸೇವೆಯನ್ನ ಮಾಡ್ತಾ ಬಂದಂತವರು ಶಿವಕುಮಾರ ಸ್ವಾಮೀಜಿಗಳು. ಈ ಹಿನ್ನೆಲೆಯಲ್ಲಿ ಯಾವಾಗ ಅವರು ಲಿಂಗೈಕ್ಯರಾದ್ರು ಆ ನಂತರ ಕೂಡ ಒಂದ್ ಕಡೆ ನಿತ್ಯ ದಾಸೋಹ ನಡೀತಾ ಇದ್ರೆ ಮತ್ತೊಂದು ಕಡೆ ಈಗಾಗಲೇ ಲಿಂಗ ಪೂಜೆ ಅವರಿಗೆ ಇಷ್ಟ, ಆ ಒಂದು ಇಷ್ಟಲಿಂಗ ಪೂಜೆ. ಹಾಗಾಗಿ ಇಷ್ಟಲಿಂಗ ಪೂಜೆಯನ್ನು ಕೂಡ ಇವತ್ತು ನಿನ್ನೆ ರಾತ್ರಿ ಮಾಡಲಾಗಿತ್ತು, ಇವತ್ತು ಬೆಳಗ್ಗಿನಿಂದಲೂ ಕೂಡ ಕಿರಿಯ ಶ್ರೀಗಳು ಮಾಡಿದ್ದಾರೆ. ಇಷ್ಟಲಿಂಗ ಪೂಜೆಯನ್ನ ಯಾವತ್ತೂ ಕೂಡ ಬಿಟ್ಟವರಲ್ಲ ಶಿವಕುಮಾರ ಸ್ವಾಮೀಜಿಗಳು. ತನ್ನ ಅನಾರೋಗ್ಯದ ಸಂದರ್ಭದಲ್ಲಿ ನಾವು ಗಮನಿಸ್ತಾ ಇದ್ವಿ, ಕೊನೆ ತನಕ ಕೂಡ ಯಾವ ರೀತಿಯಾಗಿ ತಾನು ಇಷ್ಟಲಿಂಗ ಪೂಜೆಯನ್ನ ಮಾಡಬಲ್ಲೆ ಅನ್ನೋದನ್ನ ತೋರಿಸಿಕೊಟ್ಟರು ಶಿವಕುಮಾರ ಸ್ವಾಮೀಜಿಗಳು. ಹುಷಾರಿಲ್ಲದಂತಹ ಸಂದರ್ಭದಲ್ಲೂ, ಅನಾರೋಗ್ಯಕ್ಕೊಳಗಾದಂತಹ ಸಂದರ್ಭದಲ್ಲೂ, ಚೆನ್ನೈನ ಹಾಸ್ಪಿಟಲ್ ಇದ್ದಂತಹ ಸಂದರ್ಭದಲ್ಲೂ, ಮೊನ್ನೆ ಸಿದ್ಧಗಂಗಾ ಮಠದ ಹಾಸ್ಪಿಟಲ್ ಇದ್ದಂತಹ ಸಂದರ್ಭದಲ್ಲೂ ಕೂಡ ತನಗೆ ಅನಾರೋಗ್ಯ ಇದ್ರೂ ಕೂಡ ಪೂಜೆಯನ್ನ ಯಾವತ್ತೂ ನಿಲ್ಲಿಸಿದವರಲ್ಲ. ಎಷ್ಟು ಹೊತ್ತಿಗೂ ಕೂಡ ಆ ಒಂದು ಪೂಜೆಯನ್ನ ಕೂಡ ಮಾಡಲಾಗಿತ್ತು. ಅದೇ ರೀತಿಯಲ್ಲಿ ಶಿವಕುಮಾರ ಸ್ವಾಮೀಜಿಗಳು ಇಲ್ಲದಂತಹ ಈ ಸಂದರ್ಭದಲ್ಲೂ ಕೂಡ ಕಿರಿಯ ಶ್ರೀಗಳು ಆ ಒಂದು ಇಷ್ಟಲಿಂಗ ಪೂಜೆಯನ್ನ ನೆರವೇರಿಸಿದ್ದಾರೆ. ಇನ್ನು ಗದ್ದುಗೆಯನ್ನ ಕೂಡ ಯಾವ ರೀತಿಯಾಗಿ ಮಾಡಲಾಗಿದೆ ಅನ್ನೋದನ್ನ ದೃಶ್ಯದಲ್ಲಿ ನೀವು ಗಮನಿಸಬಹುದು. ಈಗಾಗಲೇ ಈ ಒಂದು ಗದ್ದುಗೆಯನ್ನ ನೋಡೋದಕ್ಕೂ ಕೂಡ ಸಹಸ್ರ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಆ ಒಂದು ಗದ್ದುಗೆಯಲ್ಲಿ ಇವತ್ತು ಸಮಾಧಿಯನ್ನು ಕೂಡ ಮಾಡಲಾಗುತ್ತೆ. ತುಮಕೂರಿಗೆ ತೆರಳುವ ಭಕ್ತರಿಗೆ ಅನುಕೂಲ ಆಗೋದಿಕ್ಕೆ ಅಂತ ಹೇಳಿ ಹೆಚ್ಚುವರಿ ಬಸ್ಗಳನ್ನ ಈಗಾಗಲೇ ಬೆಂಗಳೂರಿನಿಂದ ವ್ಯವಸ್ಥೆ ಮಾಡಲಾಗಿದೆ. 1000 ಭಕ್ತರು ತೆರಳುತ್ತಾ ಇದ್ದಾರೆ. ಭಕ್ತರ ಜೊತೆ ನಮ್ಮ ಪ್ರತಿನಿಧಿ ಶ್ಯಾಮ್ ನಡೆಸಿರುವ ವಾಕ್ಥ್ರೂವನ್ನ ನೋಡೋಣ. ಸಿದ್ಧಗಂಗಾ ಮಠದ ತ್ರಿವಿಧ ದಾಸೋಹ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ನಿನ್ನೆ ಲಿಂಗೈಕ್ಯರಾಗಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಇಡೀ ಭಕ್ತ ಸಮೂಹವೇ ತುಮಕೂರಿನ ಸಿದ್ಧಗಂಗಾ ಮಠದತ್ತ ತೆರಳುತ್ತಿದ್ದಾರೆ. ಇದಕ್ಕಾಗಿ KSRTC ಬಸ್ ಕೂಡ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬೆಳಿಗ್ಗೆ 5:30 ವಿಶೇಷ ಬಸ್ನ ವ್ಯವಸ್ಥೆ ಕೂಡ ಇಲ್ಲಿ ಮಾಡಲಾಗಿದೆ. ಪ್ರತಿದಿನ 867 ಟ್ರಿಪ್ಗಳಲ್ಲಿ ಬೆಂಗಳೂರು ತುಮಕೂರು ಮಧ್ಯೆ KSRTC ಬಸ್ ಸಂಚಾರ ಮಾಡುತ್ತೆ. ಇವತ್ತು 10 ನಿಮಿಷಕ್ಕೊಂದು ಬಸ್ಗಳು ಇಲ್ಲಿಂದ ತೆರಳುತ್ತಾ ಇದ್ದಾವೆ. ಎಲ್ಲರೂ ಕೂಡ ಶ್ರೀಗಳ ಒಂದು ದರ್ಶನಕ್ಕಾಗಿ, ಅಂತಿಮ ದರ್ಶನಕ್ಕಾಗಿ ತೆರಳುತ್ತಾ ಇದ್ದಾರೆ. 10 ನಿಮಿಷಕ್ಕೊಂದು ಬಸ್ಗಳಿನ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ. ಆದರೆ 10 ಗಂಟೆ ನಂತರ ಈ ಒಂದು ಭಕ್ತರ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಎಲ್ಲರೂ ಕೂಡ ತುಮಕೂರಿನ ಸಿದ್ಧಗಂಗಾ ಶ್ರೀಗಳ ದರ್ಶನಕ್ಕಾಗಿ ತೆರಳುತ್ತಾ ಇದ್ದಾರೆ. ಅಂದರೆ ಶ್ರೀಗಳು ಸುಮಾರು 111 ವರ್ಷಗಳ ಕಾಲ ಬಾಳಿ ಬದುಕಿ ತ್ರಿವಿಧ ದಾಸೋಹ ಕಾರ್ಯದಲ್ಲಿ ನಿರತರಾಗಿದ್ದರು. ಹಾಗಾಗಿ ಅಪಾರ ಭಕ್ತ ವೃಂದ ಕೂಡ ಈಗ ಅಂತಿಮ ದರ್ಶನಕ್ಕಾಗಿ ತುಮಕೂರಿನ ಹತ್ತ ತೆರಳುತ್ತಾ ಇದ್ದಾರೆ. ಹೇಳಿ ಸರ್, ಈಗ ಸಿದ್ಧಗಂಗಾ ಶ್ರೀಗಳು 111 ವರ್ಷಗಳ ಕಾಲ ಬದುಕಿ ಬಾಳಿ ಒಂದು ನಾಡಿನ ಒಂದು ಕಾಯಕ ಯೋಗಿಯಾಗಿ, ತ್ರಿವಿಧ ದಾಸೋಹಿಯಾಗಿ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಶಿಕ್ಷಣ, ಅನ್ನ, ವಸತಿ ಒಂದು ಸೌಕರ್ಯವನ್ನ ಕಲ್ಪಿಸಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಅವರು ದರ್ಶನಕ್ಕಾಗಿ ತೆರಳುತ್ತಾ ಇದ್ದಾರೆ. ಅವ್ರ ಬಗ್ಗೆ ಅವರು ತುಂಬಾ ಜನಗಳಿಗೆ ಉಪಕಾರ ಮಾಡಿದರೆ, ವಿದ್ಯಾರ್ಥಿಗಳಿಗೆ ಮತ್ತೆ ಎಲ್ಲರಿಗೂ. ತುಂಬಾ ಯಾರೇ ಮಾಡಿದವರು ಕೆಲಸ, ಒಬ್ಬ ಮಹಾನ್ ಯೋಗಿ ಮಾಡಿ ಅವರು ಸಾಧನೆ ಮಾಡಿ ಇಷ್ಟೊಂದು ಜನಗಳಿಗೆ ಅಪಾರ ಪ್ರೇಮಿಯಾಗಿದ್ದಾರೆ. ಅವ್ರ ನೋಡೋದಕ್ಕೋಸ್ಕರ ನಾವು ಇದೊಂದು ಸಂದರ್ಭ ಸಿಕ್ಕಿದೆ, ಅವ್ರು ನೋಡಿಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಅಪಾರ ಭಕ್ತ ವೃಂದ ತುಮಕೂರಿನ ತೆರಳಿ ಸಿದ್ಧಗಂಗಾ ಶ್ರೀಗಳ ಅಂತಿಮ ದರ್ಶನದಲ್ಲಿ ಪಾಲ್ಗೊಳ್ತಿದ್ದಾರೆ. ಈಗ ಕ್ಷಣ ಕ್ಷಣಕ್ಕೂ ಅಂದ್ರೆ 10 ನಿಮಿಷಕ್ಕೊಂದು ಬಸ್ಗಳು ಈ ಒಂದು KSRTC ಮೆಜೆಸ್ಟಿಕ್ನ KSRTC ಬಸ್ ನಿಲ್ದಾಣದಿಂದ ತೆರಳ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಇಲ್ಲಿ ಬರ್ತಾ ಇರುವಂತಹ ಭಕ್ತರ ಸಂಖ್ಯೆ, ತುಮಕೂರಿಗೆ ತೆರಳಕ್ಕೆ ಇರುವಂತಹ ಒಂದು ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ.
ಬಸ್ಸಿನ ವ್ಯವಸ್ಥೆ ಕೂಡ ಬೇಡಿಕೆ ಹೆಚ್ಚಿನಂತೆಲ್ಲ ಜಾಸ್ತಿ ಮಾಡ್ತೀವಿ ಅನ್ನೋ ಮಾತನ್ನ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಪ್ರತಿದಿನ ಇಲ್ಲಿಂದ 867 ಬಸ್ಗಳು ತೆರಳುತ್ತಾ ಇದ್ದಾವೆ. ಏನಂದ್ರೆ ಬೆಳಿಗ್ಗೆ 8-10 ಸಾಕಷ್ಟು ರಶ್ ಇರುತ್ತೆ, ಆದ್ರೆ ಇವತ್ತು ಬೆಳಿಗ್ಗೆ 5:30 ಬಸ್ಸಿನ ವ್ಯವಸ್ಥೆ, ಹೆಚ್ಚಿನ ಬಸ್ಸಿನ ವ್ಯವಸ್ಥೆ ಇದೆ. ಭಕ್ತರು ಕೂಡ ಸಾಕಷ್ಟು ಜನ ಏನು ಸಾಗರೋಪಾದಿಯಲ್ಲಿ ಈ ಒಂದು ತುಮಕೂರಿನ ತೆರಳುತ್ತಾ ಇದ್ದಾರೆ. ಒಟ್ಟಾರೆ ಶ್ರೀಗಳ ಅಂತಿಮ ದರ್ಶನಕ್ಕೆ ಎಲ್ಲರೂ ಕಾತರಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಪುಣ್ಯ ಜೊತೆ ಶ್ಯಾಮ್, ನ್ಯೂಸ್ 18 ಕನ್ನಡ, ಬೆಂಗಳೂರು.